ಹೆಸನು ಮುಂದಿನ ಜಿಲ್ಲೆ ಕಲ್ಯಾಣ ಕರ್ನಾಟಕದ ಭಾಗ ಕಲಬುರ್ಗಿ ಜಿಲ್ಲೆ ಕಲಬುರಗಿ ಜಿಲ್ಲೆಯಲ್ಲಿ ಒಂಬತ್ತು ವಿಧಾನಸಭಾ ಕ್ಷೇತ್ರ ಬರುತ್ತೆ ಒಂಬತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಹಣಾಣಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಜೇವರ್ಗಿನಲ್ಲಿ ಅಜಯ್ ಅಜಯ್ ಸಿಂಗ್ ಇವರೆಲ್ಲರದು ಪಾರುಪತ್ಯ ಇದೆ ಮತ್ತೆ ಇದೆ ಖರ್ಗೆ ವಿರೋಧಿ ಬಣ ಈ ಸರಿ ಏನಾದ್ರು ಮಾಡಿ ಪ್ರಿಯಾಂಕ್ ಖರ್ಗೆ ಸೋಲಿಸಲೇಬೇಕು ಅನ್ನೋ ಒಂದು ಇವೆಲ್ಲ ನಡೀತಾ ಇದೆ ಈಗ ಮೊದಲನೇದಾಗಿ ಅಫಲ್ಪುರ ಕ್ಷೇತ್ರ ಬಗ್ಗೆ ಇಲ್ಲಿ ಕಾಂಗ್ರೆಸ್ ಇಂದ ಎಂ ವೈ ಪಾಟೀಲ್ ಶಾಸಕರಾಗಿದ್ದಾರೆ ಬಟ್ ಈ ಬಾರಿ ಅವರ ಪುತ್ರ ಚಾಲ್ತಿಯಲ್ಲಿದೆ ಅವರು ಕಂಟೆಸ್ಟ್ ಮಾಡ್ತಾರೆ ಕಸಿ ಅವರು ಎಂ ಐ ಪಾಟೀಲ್ ವಯಸ್ಸಾಯ್ತು ಅನ್ನೋ ಲೆಕ್ಕಾಚಾರ ಅಂಡ್ ಬಿಜೆಪಿಯಿಂದ ಮಾಲೀಕಯ ಗುತ್ತೆದಾರ್ ಕ್ಲಿಯರ್ ಕಟ್ ಆಗಿ ಯಾಕೆಂದ್ರೆ ಅವರು ಚುನಾವಣೆ ಸಾಕು ಅಂತ ಅನ್ನೋ ಮಟ್ಟಕ್ಕೆ ವಯಸ್ಸಾಗಿಲ್ಲ ಬಟ್ ಗೆದ್ದು ಮಿನಿಸ್ಟರ್ ಅನ್ನೋ ಹಂಬಲ ಜಾಸ್ತಿ ಇದೆ ಬಟ್ ಅವರೇ ಹೇಳಿದ್ರು ಮೊನ್ನೆ ಮಾತನಾಡ್ತಾ ಸುಮ್ನೆ ನಮ್ಮ ಪಾರ್ಟಿಯವರೇ ನನ್ನ ಕೆಲವರು ತಂದಿಡುತ್ತಾ ಹೇಳ್ತಾರೆ ಸೊ ಮಾಲೀಕಯ್ಯ ಗೊತ್ತಿದಾರಿಗೆ ಬಹುತೇಕ ಟಿಕೆಟ್ ಫಿಕ್ಸ್ ಯಾವ್ದೇ ರೀತಿಯ ಡೌಟ್ ಇಲ್ಲ ಬಿಕಾಸ್ ಆಫ್ ಅವ್ರಿಗೆ ಇನ್ನು ಈ ಚಿಂಚನ್ ಸೂರ್ ಆದ್ರೆ ಎಂ ಎಲ್ ಸಿ ಅನ್ನೋ ಚರ್ಚೆ ಬಟ್ ಮಾಲಿಕಯ್ಯ ಗೊತ್ತಿದಾರಿಗೆ ಬಿಜೆಪಿ ಟಿಕೆಟ್ ಬಹುತೇಕ ಖಚಿತ ಅಂಡ್ ಜೆಡಿಎಸ್ ಇಂದ ಶಿವಕುಮಾರ್ ನಟೇಕರ್ ಸ್ಪರ್ಧೆ ಮಾಡ್ತಾರೆ ಬಟ್ ಇಲ್ಲಿ ಏನು ಅಂತಂದ್ರೆ ಮಾಲಿಕಯ್ಯ ಗೊತ್ತಿದ್ದಾರೆ ಯಾವ ರೇಂಜ್ ಗೆ ಅಂತಂದ್ರೆ ಗೊತ್ತಲ್ಲ ಅವರು ಎನ್ ಸಿ ಪಿಂತ್ಕೋಬೇಕು ಏನೇನೋ ಪ್ರಬಲರಾಗಿದ್ದಾರೆ ಇಲ್ಲೇನು ಅಂತಂದ್ರೆ ನಮ್ಮ ಕರ್ನಾಟಕ ಟಿವಿಯ ಫೆಬ್ರವರಿ ಮೆಗಾ ಸರ್ವೇ ಕೂಡ ಒಂದು ಕ್ಲಾರಿಟಿ ಸಿಕ್ಕಿದೆ ಅವ್ರಿಗೆ ಸೂಚನೆ ಬಿಜೆಪಿ ಗೆಲ್ಸ್ಬೇಕು ಸೂಚನೆ ಜೊತೆಗೆ ನಾಟ್ ಓನ್ಲಿ ಅಫ್ಜಲ್ಪುರ ಕಲಬುರಗಿ ಭಾಗ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಹೆಚ್ಚಿನ ಜವಾಬ್ದಾರಿ ಅವ್ರಿಗಿದೆ ಹಾಗಾಗಿ ಮಾಲಿಕಯ್ಯ ಗುತ್ತಿದಾರ್ ಚುನಾವಣೆ ಗೆಲ್ತೀನಿ ಅನ್ನೋ ಭರವಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದು ಅವ್ರ ಕತೆ ಹೌದು ಬಟ್ ಇಲ್ಲೇನು ಅಂದ್ರೆ ಮಾಲಿಕಯ್ಯ ಗುತ್ತಿದಾರಿಗೆ ಕಡೆ ಚುನಾವಣೆ ಅವಕಾಶ ಕೊಡಬೇಕು ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದೆ ಸೊ ಈ ಒಂದು ಪೂರಕ ಅಂದ್ರೆ ಚೇಂಜ್ ಇಲ್ಲ ಅರುಣ್ ಪಾಟೀಲ್ಗೆ ಅಂತ ಯಾವಾಗ ಕಾಂಗ್ರೆಸ್ ಟಿಕೆಟ್ ಮುಂದೆ ಅಂತ ಮೂವತ್ತು ಕ್ಷಣ ಮಾಲಿಕಯ್ಯ ಗೊತ್ತೇದಾರ ಕೊಡಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಬಿಜೆಪಿ ನಾಯಕರು ಕೂಡ ಬಂದಿದ್ದಾರೆ ಬಂದಿದ್ದಾರೆ ಈಗ ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವೆ ತೀವ್ರ ಹಣ ಹಾನಿ ಬಟ್ ಮಾಲಿಕಯ್ಯ ಗುತ್ತೇದಾರ್ ಸೋತು ಸಹ ಮನೇಲಿ ಕೂತಿಲ್ಲ ಪಕ್ಷ ಚೇಂಜ್ ಆಗಿದೆ ಬಟ್ ಸಂಘಟನೆ ಲೆಕ್ಕಾಚಾರ ಎಲ್ಲ ದೃಷ್ಟಿಯಿಂದ ಅಫಲ್ಪುರ್ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎಸ್ ಮಾಲಿಕೆ ಗೊತ್ತಾಗ ಮಾತಾಡ್ತಿದ್ರು ಟಿಕೆಟ್ ತಪ್ಪಿಸಬಹುದು ಅನ್ನೆಲ್ಲ ಲೆಕ್ಕಾಚಾರಗಳು ಇತ್ತು ಸೊ ಅದಕ್ಕೆ ಯಾರೆಲ್ಲ ಯಾರೆಲ್ಲ ಘೋಷಣೆ ಮಾಡಕ್ಕಾಗಲ್ಲ ಅಂತ ಎರಡು ದಿನ ಹಿಂದೆ ಮಾತಾಡ್ತಿದ್ರು ಅಪ್ಲೈ ಮಾಡ್ಲಿ ಗುಜರಾತ್ ಮಾಡಲಿ ಪರವಾಗಿಲ್ಲ ಸೊ ಯಾರ ಕೆಲಸ ಮಾಡೋ ಅವ್ರು ಟಿಕೆಟ್ ಕೊಡ್ಲಿ ಎಲ್ಲರು ಟಿಕೆಟ್ ಕೊಡ್ಲಿ ಫಸ್ಟ್ ಅಂತ ಹೇಳ್ತಿದ್ರು ಅಂದ್ರೆ ಅವ್ರು ಕಾನ್ಫಿಡೆನ್ಸ್ ಆಗಿದೆ ತುಂಬಾ ನಾನು ಗೆದ್ದೆ ಕಾನ್ಫಿಡೆನ್ಸ್ ಇದೆ ಆ ಕಾನ್ಫಿಡೆನ್ಸ್ ಏನು ಅಂತಂದ್ರೆ ಈ ಹಿಂದೆ ಇದ್ದಾಗಲೂ ಬಹಳ ಕಾನ್ಫಿಡೆನ್ಸ್ ಇತ್ತು ಚುನಾವಣೆಯಲ್ಲಿ ಸೋತ್ರು ಬಟ್ ಅದಾದ್ಮೇಲೆ ಸೋತ ಮೇಲೆ ಮನುಷ್ಯ ಗೊತ್ತಿಲ್ಲ ಪಕ್ಷದಲ್ಲಿ ಜವಾಬ್ದಾರಿ ಸಿಕ್ಕಿದೆ ಬಿಜೆಪಿ ಕಾಂಗ್ರೆಸ್ ಇಂದ ಬಿಜೆಪಿ ಬಂದ ಬಿಜೆಪಿ ಕಟ್ಟಲಿಕ್ಕೆ ಬಿಜೆಪಿ ಬೆಳೆಸಲಿಕ್ಕೆ ಆಕ್ಟಿವ್ ಆಗ್ಲಿಕ್ಕೆ ಪಾರ್ಟಿನ ಆಕ್ಟಿವ್ ಆಗಿದೆ ಹಾಗಾಗಿ ಮಾಲಿಕೆ ಟಿಕೆಟ್ ಯಾವ್ದು ರೀತಿ ಡೌಟ್ ಇಲ್ಲ ಅಂಡ್ ಇಲ್ಲೂ ಕೂಡ ನಮ್ ಸರ್ವೆಲಿಕೆ ಗೊತ್ತಿದ್ದಾರೆ ಮನೆ ಮಂದಿ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ